ನಮಸ್ಕಾರ I ಮೈ ನೇಮ್ ರಿತು ಮೈ ಕ್ವೆಶನ್ ಐ you. ನೋಡಿ ಅಧ್ಯಾತ್ಮಿಕತೆ ಅಂದ್ರೇನು ಅನ್ನೋದ್ರ ಬಗ್ಗೆ ಇರೋ ಈ ಕೃತಕ ಯೋಚನೆಗಳು ಹೇಗಾಗಿವೆ ಅಂದರೆ ಜನರು ಅಂದ್ಕೋತಾರೆ ಅವರು ದೇವರನ್ನು ಹುಡುಕ್ತಿದ್ರೆ ತಾವು ಅಧ್ಯಾತ್ಮಿಕರು ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ನೀವಾಗಲೇ ಒಂದು ಊಹೆ ಮಾಡಿಕೊಂಡು ಆಮೇಲೆ ನಿಮ್ಮ ಊಹೆಗೆ ಒಂದು ಆಕಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಒಬ್ಬ ಗುರುಗಳು ಹೇಳಬೇಕು ಅಂತ ಬಯಸ್ತೀರಿ ಹೌದು ದೇವ್ರಿದ್ದಾನೆ ಅವನನ್ನು ಅನ್ವೇಷಿಸಿ ಅನ್ವೇಷಣೆ ಅಂದ್ರೆ ಇದು ನಿಮಗೆ ಗೊತ್ತಿಲ್ಲ ಈ ಅಸ್ತಿತ್ವನ ದೇವ್ರು ಆಳ್ತಿದ್ದಾನೋ ಅಥವಾ ಸಹಿತನೋ ಅಥವಾ ಇದನ್ನು ಯಾರು ಆಳ್ತಿಲ್ವೋ ಭಾರತದ ತರ ನಿಮಗೆ ಗೊತ್ತಿಲ್ಲ ಅದಕ್ಕೆ ಅನ್ವೇಷಣೆ ಅನ್ವೇಷಣೆ ಅಂದ್ರೆ ನಿಮಗ್ ಗೊತ್ತಿಲ್ಲ ಹಾಗಾಗಿ ತಿಳ್ಕೋಬೇಕಾಗಿದೆ ಒಬ್ಬರು ಯಶಸ್ವಿ ಆಗಬೇಕಾದ್ರೆ ಮೊದಲೇ ಹೇಳಿದ ಹಾಗೆ ಅತ್ಯಂತ ಮುಖ್ಯ ವಿಷಯ ಅಂದ್ರೆ ನಿಮ್ಮ ಬುದ್ಧಿಮತ್ತೆ ಯಾವ್ದ್ರ ಜೊತೆ ಗುರುತಿಸ್ಕೊಂಡಿರಬಾರದು ಯಾಕಂದ್ರೆ ಬುದ್ಧಿಮತ್ತೆಯ ಸ್ವರೂಪ ಇದು ನೀವು ಯಾವ್ದ್ರ ಜೊತೆಗಾದ್ರೂ ಗುರುತಿಸಿಕೊಂಡ ಕ್ಷಣದಿಂದ ನಿಮ್ಮ ಬುದ್ಧಿಮತ್ತೆ ಆ ಅಸ್ಮಿತೆನ ಕಾಪಾಡಕ್ಕೆ ಪ್ರಯತ್ನ ಮಾಡುತ್ತೆ ನೀವು ಮೂರೇ ಸಲ ನಿಮ್ಗೆ ಹೇಳ್ಕೊಂಡ್ರೆ ಸಾಕು ನಾನ್ ಭಾರತೀಯ ತಕ್ಷಣ ಭಾರತೀಯವಾದದ್ದೆಲ್ಲ ಚೆನ್ನಾಗಿರುತ್ತೆ ಗಡಿಯಾಚೆ ಎಲ್ಲ ಕೆಟ್ಟದಾಗಿರುತ್ತೆ ನೀವು ನಿಮ್ಗೆ ಹೇಳ್ಕೋಬೇಕಷ್ಟೇ ನಾನಿದು ತಕ್ಷಣ ನಿಮ್ ಬುದ್ಧಿ ಅದನ್ನ ರಕ್ಷಿಸುತ್ತೆ ಬೇರೆಲ್ಲಾನೂ ಬಿಟ್ಟು ಇದು ಬುದ್ಧಿಮತೆಯ ಸ್ವರೂಪ ವಾಸ್ತವವಾಗಿ ಇದು ಬುದ್ಧಿಮತೆಯ ಕೆಲಸ ಯಾಕಂದ್ರೆ ಬುದ್ಧಿಮತ್ತೆ ಉಳಿಯುವಿಕೆಯ ಸಾಧನ ಬುದ್ಧಿಮತ್ತೆ ಅಂತಿಮ ಬುದ್ಧಿವಂತಿಕೆ ಅಲ್ಲ ದುರದೃಷ್ಟವಶಾತ್ ನಾವೆಲ್ಲ ಯೂರೋಪ್ ಪ್ರಭಾವದಲ್ಲಿ ಬಹಳಷ್ಟು ಇರೋ ಕಾರಣ ಮತ್ತಲ್ಲಿ ಯಾರೋ ಒಬ್ರು ಹೇಳಿದ್ರಿಂದ ನಾನು ಯೋಚಿಸ್ತೀನಿ ಹಾಗಾಗಿ ಇದೀನಿ ನಾವದನ್ನ ಕಳ್ಕೊಂಡ್ವಿ ಭಾರತೀಯ ಯೋಗ ಪದ್ಧತಿಲಿ ನಿಮ್ಮ ಯೋಚನೆಗೆ ನಾವು ಹೆಚ್ಚಿನ ಮಹತ್ವ ಕೊಡಲ್ಲ ಮೊದಲನೇದಾಗಿ ಯೋಚನೆಗೆ ಯಾಕೆ ಹೆಚ್ಚಿನ ಮಹತ್ವ ಕೊಡೋಲ್ಲ ಅಂದ್ರೆ ನೀವು ಸಂಗ್ರಹಿಸಿದ ಸೀಮಿತ ಮಾಹಿತಿಯಿಂದ ಮಾತ್ರ ಅದು ಕೆಲಸ ಮಾಡುತ್ತೆ ನೀವು ಯೋಚನೆ ಅಂತ ಕರೆಯೋದು ಯಾವುದೇ ಥರದ ಯೋಚನೆ ಇರಲಿ ನೀವು ಸಂಗ್ರಹಿಸಿದ ಸೀಮಿತ ಮಾಹಿತಿನೇ ಮರುಬಳಕೆ ಮಾಡ್ತಿದೆ ಅಷ್ಟೇ ನೀವು ದೇವರ ಬಗ್ಗೆ ಯೋಚಿಸಬಹುದು ಸುಖದ ಬಗ್ಗೆ ಯೋಚಿಸಬಹುದು ರಾಜಕೀಯದ ಯೋಚನೆ ಮಾಡಬಹುದು ದುಡ್ಡಿನ ಯೋಚನೆ ಮಾಡಬಹುದು ನಿಮ್ಮಲ್ಲಿರೋ ಮಾಹಿತಿಯನ್ನೇ ಮರುಬಳಕೆ ಮಾಡ್ತಿದ್ದೀರಿ ಅಷ್ಟೇ ನೋಡಿ ನೀವು ಏನೇ ಯೋಚನೆ ಮಾಡಬಹುದು ನಾನು ಹೇಳ್ತಾನೆ ಇರ್ತೀನಿ ಇದನ್ನು ಜನರ ಜೊತೆ ಮಾಡೋದು ತುಂಬಾ ಕಷ್ಟದ ಕೆಲಸ ಸತತವಾಗಿ ಹೇಳ್ತಾ ಇರೋದು ದೇವರು ನಿಮ್ಮ ಧ್ಯಾನದಲ್ಲಿ ಬಂದರೆ ನೀವು ಅವನನ್ನು ಅಲಕ್ಷಿಸಬೇಕು ಓ ಆದ್ರೆ ಸದ್ಗುರು ಶಿವ ಬಂದ್ರೆ ವಿಶೇಷವಾಗಿ ಅವನು ಬಂದ್ರೆ ಯಾಕಂದ್ರೆ ಶಿವ ಬರ್ತಿರೋದು ನೀವು ಕ್ಯಾಲೆಂಡರ್ನಲ್ಲಿ ನೋಡಿದ ಚಿತ್ರಗಳಿಂದ ನೀವು ಬೇರೆ ಕಡೆ ಹುಟ್ಟಿದ್ದಿದ್ರೆ ಬೇರೆ ಯಾರು ಬರ್ತಿದ್ರು ಹಾಗಾಗಿ ಇದು ಹಳೇ ಮಾಹಿತಿ ಆಟ ಆಡ್ತಿದೆ ಯಾವ್ಯಾವ ಆಟ ನಡೆಯುತ್ತೋ ನೋಡಿ ನೀವು ದೇವರ ಬಗ್ಗೆ ಯೋಚಿಸಕ್ಕೆ ಸಾಧ್ಯ ಇಲ್ಲ ಹಣದ ಬಗ್ಗೆ ಯೋಚಿಸಕ್ಕೆ ಸಾಧ್ಯವಿಲ್ಲ ಸಮುದ್ರ ಅಥವಾ ಆಕಾಶದ ಬಗ್ಗೆ ಯೋಚನೆ ಮಾಡಕ್ ಸಾಧ್ಯ ಇಲ್ಲ ಕೇವಲ ಸೀಮಿತ ಮಾಹಿತಿಯನ್ನ ಮರುಬಳಕೆ ಮಾಡ್ತಿದ್ದೀರಾ ಅಷ್ಟೇ ಹಾಗಾಗಿ ನಾವು ಯೋಚನಾ ಪ್ರಕ್ರಿಯೆನ ಬುದ್ಧಿವಂತಿಕೆಯ ಶ್ರೇಷ್ಠ ರೂಪ ಅಂತ ಮಾನ್ಯ ಮಾಡಲ್ಲ ಅದೊಂದು ಅದ್ಭುತ ಸಾಧನ ಭೌತಿಕ ಜಗತ್ತಿನಲ್ಲಿ ನಿಮ್ಮ ಒಳಿವಿಕೆಯನ್ನು ನಿರ್ವಹಿಸಕ್ಕೆ ಆದರೆ ನೀವು ಬೇರೇನನ್ನೋ ಹುಡುಕತಿದ್ರೆ ಬುದ್ಧಿಶಕ್ತಿಯ ಇತರ ಆಯಾಮಗಳು ನಿಮ್ಮಲ್ಲಿವೆ ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ಇವತ್ತು ಮಧ್ಯಾಹ್ನ ನಿಮ್ಮ ಊಟದಲ್ಲಿ ಏನಿತ್ತು ನೀವು ಚಪಾತಿ ತಿಂದ್ರಿ ಅಂದ್ಕೊಳ್ಳೋಣ ಚಪಾತಿ ನಿಮ್ಮಂತ ಅದ್ಭುತ ಹೆಂಗಸಾಗಿ ಬದಲಾಗುತ್ತೆ ಯಾಕಂದ್ರೆ ನೀವ್ ಚಪಾತಿ ತಿಂದ್ರಿ ಸುಹೇಲ್ ಈ ಚಪಾತಿ ತಿಂದ್ರೆ ಅದು ಗಂಡಸಾಗೆ ಬದಲಾಗುತ್ತೆ ನಾಯಿ ಚಪಾತಿ ತಿಂದ್ರೆ ಅದಕ್ಕೆ ನಾ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾಯಿ ಚಪಾತಿ ತಿಂದ್ರೆ ಅದು ನಾಯಿ ಆಗುತ್ತೆ ಹಾಗಾಗಿ ಬಹಳ ಬುದ್ಧಿವಂತ ಚಪಾತಿ ಅಂತಾನ ಇಲ್ಲ ಇದನ್ನ ಪ್ರೋಗ್ರಾಮ್ ಮಾಡಲಾಗಿದೆ ನಿಮ್ಮ ವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ನೆನಪು ಮತ್ತು ಬುದ್ಧಿವಂತಿಕೆ ಇದೆ ಇದೊಂದು ಸಾದಾ ಚಪಾತಿನ ಒಬ್ಬ ಮನುಷ್ಯ ಜೀವಿಯಾಗಿ ಮಾಡುತ್ತೆ ನಾನು ಮನುಷ್ಯ ಜೀವಿ ಅಂದಾಗ ನಾನು ಮಾತಾಡ್ತಾ ಇರೋದು ಈ ವಿಶ್ವದಲ್ಲಿರೋ ಅತ್ಯಂತ ಸಂಕೀರ್ಣ ವ್ಯವಸ್ಥೆ ಬಗ್ಗೆ ನಮಗೆ ಗೊತ್ತಿರೋ ತರಹ ಬೇರೆದಿರಬಹುದು ಆದ್ರೆ ನಮಗೆ ತಿಳಿದಿರೋ ತರ ಇದು ಈ ವಿಶ್ವದಲ್ಲಿರೋ ಅತ್ಯಂತ ಸಂಕೀರ್ಣ ಯಂತ್ರ ಇಂಥ ಒಂದು ಸಂಕೀರ್ಣ ಯಂತ್ರನ ನೀವು ಯಾವುದ್ರಿಂದ ನಿರ್ಮಾಣ ಮಾಡುತ್ತಿದ್ದೀರಾ ಚಪಾತಿ ಬಾಳೆಹಣ್ಣು ದಾಲ್ ಹೀಗೆ ಇನ್ನೂ ಏನೇನು ನೀವು ಏನನ್ನು ತಿಂದರೂ ಅದು ರೂಪಾಂತರ ಆಗುತ್ತೆ ಹಾಗಾಗಿ ನಿಮ್ಮಲ್ಲೊಂದು ಬುದ್ಧಿವಂತಿಕೆ ಇದೆ ಅದು ಈ ಸೃಷ್ಟಿಯ ಮೂಲ ಇದರ ಜೊತೆ ಸಂಪರ್ಕದ ಮಾರ್ಗ ಹುಡುಕೋ ಬದಲು ನಿಮ್ಮದೇ ಯೋಚನೆಗಳ ಪ್ರಕ್ರಿಯೆಯಲ್ಲಿ ಕಳೆದು ಹೋಗಿದ್ದೀರಿ ಒಂದು ಸಾರಿ ಯೋಚನೆಗಳ ಪ್ರಕ್ರಿಯೆಯಲ್ಲಿ ಕಳೆದು ನಿಮ್ಮ ಬಂಧನಗಳು ಅತ್ಯಂತ ಬಲವಾಗುತ್ತವೆ ಅತ್ಯಂತ ಬಲವಾದಾಗ ನಿಮಗೊಂದು ರೀತಿ ಆತ್ಮವಿಶ್ವಾಸ ಮೂಡುತ್ತೆ ಆದರೆ ನಿಮ್ಮ ಸ್ಪಷ್ಟತೆ ಪೂರ್ತಿ ಹೋಗಿಬಿಡುತ್ತೆ ದುರದೃಷ್ಟವಶಾತ್ ಪ್ರಪಂಚದಲ್ಲಿರೋ ಮತಗಳ ಅಡಿಪಾಯ ಅಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸೋದು ಚಿಂತೆ ಮಾಡಬೇಡಿ ದೇವರು ನಿಮ್ ಜೊತೆ ಇದ್ದಾನೆ ನಿಮ್ಗೆ ಗೊತ್ತಿರಬೇಕಲ್ಲ ಕೆಲವು ಬ್ಯಾಂಕು ಜಾಹೀರಾತುಗಳಿವೆ ನಾನು ನಿಮ್ಮ ಜೊತೆ ಇದ್ದೀನಿ ನಿಮಗೆ ಗೊತ್ತು ಒಬ್ಬ ಬ್ಯಾಂಕರ್ ನಿಮ್ಮ ಜೊತೆ ಹೇಗೆ ಇರ್ತಾನೆ ಹಾಗಾಗಿ ಇದು ಆತ್ಮವಿಶ್ವಾಸ ಬೆಳೆಸೋ ಪ್ರಕ್ರಿಯೆ ಬಟ್ ಕಾನ್ಫಿಡೆನ್ಸ್ ಕ್ಲಾರಿಟಿ ಆದರೆ ಸ್ಪಷ್ಟತೆ ಇಲ್ಲದ ಆತ್ಮವಿಶ್ವಾಸ ಹಾನಿಕಾರಕ ನಿಮಗೆ ಬೇಕಾಗಿರೋದು ಸ್ಪಷ್ಟತೆ ಆತ್ಮವಿಶ್ವಾಸ ಅಂದ್ರೆ ನಿಮಗೆ ಕಾಣ್ತಿಲ್ಲ ಆದರೆ ಆತ್ಮವಿಶ್ವಾಸ ಇದೆ ಇದು ಅಪಾಯಕಾರಿ ಮಾರ್ಗ ಇದೇ ಸತತವಾದ ಹಾನಿಕಾರಕ ಪ್ರಕ್ರಿಯೆ ನೋಡಿ ಸಾವಿರಾರು ವರ್ಷಗಳು ಬೇಕಾಗಿಲ್ಲ ಜೀವನದ ಸರಳ ವಿಷಯಗಳನ್ನ ತಿಳಿಯಕ್ಕೆ ಈಗ ಸುಹೇಲ್ ಈ ವಿಷಯಗಳ ಬಗ್ಗೆ ಹೇಳ್ತಿದ್ದಾರೆ ಕೋಪ ದ್ವೇಷ ಮತ್ತು ಬೇರೆ ಬೇರೆ ತರದ ಪೂರ್ವಗ್ರಹಗಳು ಪರಸ್ಪರರ ವಿರುದ್ಧ ಅದರ ಬಗ್ಗೆ ಅತ್ಯಂತ ಆವೇಶಭರಿತವಾಗಿ ನಾನು ಹೇಳ್ತಿರೋದು ಏನಂದ್ರೆ ಇವೆಲ್ಲ ಮನುಷ್ಯರಲ್ಲಿ ಸರಳ ವಿಷಯಗಳು ಲಕ್ಷಗಟ್ಟಲೆ ವರ್ಷ ಇಲ್ಲಿ ಬದುಕಿದ ಮೇಲೂ ನಿಮಗೆ ಇಷ್ಟು ಗೊತ್ತಾಗದಿದ್ರೆ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಸಹಜವಾಗಿ ನಿಮ್ಮ ಬುದ್ಧಿಮತ್ತೆ ಸಾಕಷ್ಟು ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಹೌದು ತಾನೆ ನಿಮಗೆ ಬುದ್ಧಿವಂತಿಕೆ ಇತರ ಆಯಾಮಗಳ ಅವಶ್ಯಕತೆ ಇದೆ ಜನರು ಕೇಳ್ತಾರೆ ಸದ್ಗುರು ಉಳಿದ ಗುರುಗಳು ಎಷ್ಟೆಲ್ಲ ಪವಾಡಗಳನ್ನು ಮಾಡ್ತಾರೆ ನೀವು ಮಾತ್ರ ಏನೂ ಮಾಡಲ್ಲ ನಾನು ಹೇಳೋದು ನನ್ನ ನಿಂದ ಪಾರಿವಾಳನ ಹೊರಗೆ ತೆಗಿಬೇಕು ಅಂತ ಬಯಸ್ತೀರಾ ನಾನು ಅದನ್ನ ಮಾಡಿದ್ರೆ ನಿಮಗೆ ಪಕ್ಷಿ ಸಿಗುತ್ತೆ ನನ್ನ ಜಾಬ್ ಅಲ್ಲಿ ಹೀಗೆ ಅಷ್ಟೆ

ಯಾವಾಗ ಅಧ್ಯಾತ್ಮಿಕ ಗುರು ಅಂತ ಗುರುತಿಸಿಕೊಂಡು ಭ್ರಷ್ಟರಾಗ್ತಾರೋ ಅದೇ ಎಲ್ಲರ ಕಣ್ ಚುಚ್ಚುತ್ತೆ ಯಾಕಂದ್ರೆ ಇವತ್ತು ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಭ್ರಷ್ಟರ ಇರಬೇಕು ಅಂತ ನಿರೀಕ್ಷಿಸ್ತೀರಿ ದುರದೃಷ್ಟವಶಾತ್ ಅವರು ಭ್ರಷ್ಟರಾಗಿರ್ದಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಆಗ ನೀವು ಅದ್ರ ಬಗ್ಗೆ ಮಾತಾಡ್ತೀರಿ ಅಯ್ಯೋ ದೇವ್ರೆ ನನ್ ಪೊಲೀಸ್ ಸ್ಟೇಷನ್ಗೆ ಹೋದೆ ಆ ಮನುಷ್ಯ ಒಂದ್ ಪೈಸಾನು ಕೇಳಲಿಲ್ಲ ಅವನ್ ನನ್ ಕೆಲಸ ಮಾಡ್ದ ನಿಮ್ಗೆ ಗೊತ್ತ ಆದ್ರೆ ನೀವು ಡಾಕ್ಟರ್ ಹತ್ರ ಹೋದಾಗ ಅವರು ಭ್ರಷ್ಟರಾಗಿದ್ರೆ ನಿಮಗೆ ಸ್ವಲ್ಪ ನೋವಾಗುತ್ತೆ ಯಾಕಂದ್ರೆ ನಿಮ್ಮ ದೇಹನ ಅವರ ಕೈಗೆ ಒಪ್ಪಿಸ್ತೀರಿ ಆದರೆ ನೀವು ಗುರುಗಳ ಬಳಿಗೆ ಹೋದಾಗ ನಿಮ್ಮ ಪೂರ್ತಿ ಜೀವನವನ್ನೇ ಅವರ ಕೈಗೆ ಒಪ್ಪಿಸಿದ್ದೀರಿ ಅವರು ಭ್ರಷ್ಟರಾಗಿದ್ರೆ ನಿಮಗೆ ಗಾಢವಾದ ನೋವಾಗುತ್ತೆ ತಾನೆ ವಿಭಿನ್ನ ಹಂತದ ಚಟುವಟಿಕೆಯನ್ನು ನಿರ್ವಹಿಸಕ್ಕೆ ಬೇಕಾದ ಸಮಗ್ರತೆ ಹೆಚ್ಚಿನ ನಂಬಿಕೆಯನ್ನು ಇದರಲ್ಲಿ ತೊಡಗಿಸಿದಾಗ ಹೆಚ್ಚಿನ ಜವಾಬ್ದಾರಿ ಇರಬೇಕಾಗುತ್ತೆ ಆದರೆ ದುರದೃಷ್ಟವಶಾತ್ ಆಧ್ಯಾತ್ಮಿಕ ಉದ್ಯಮ ಪ್ರಾರಂಭವಾಗಿದೆ ಅದೊಂದು ಉದ್ಯಮ ನೀವು ಭಗವದ್ಗೀತೆಯ ಎರಡು ಪುಟ ಓದಿ ಈ ದೇಶದಲ್ಲಿ ಗುರು ಆಗಬಹುದು ನೀವು ಪೂರ್ತಿನೂ ಓದಬೇಕಾಗಿಲ್ಲ ಎರಡು ಪುಟ ಮತ್ತು ಅದೇ ಎರಡು ಪುಟನ್ನ ಪುನರಾವರ್ತಿಸೋದು ಬೇರೆಯವರಿಗೆ ಅರ್ಥವಾಗದ ಭಾಷೆಯಲ್ಲಿ ನೀವು ಗುರು ಆಗ್ತೀರಿ ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿ ಯಶಸ್ವಿ ಆಗಕ್ಕೆ ನೀವು ಇಷ್ಟನ್ನ ಮಾಡಬೇಕು ಇವತ್ತು ರಾತ್ರಿ ಮನೆಗೆ ಹೋದಾಗ ನೀವು ಹಾಸಿಗೆ ಮೇಲೆ ಕುಳಿತುಕೊಳ್ಳಿ ನಿಮ್ಮ ಕಡೆ ನೋಡಿಕೊಳ್ಳಿ ನೀವು ಏನು ನೀವೇನ ಸಂಗ್ರಹಿಸಿದ್ದೀರಾ ಸಾರೀನಾ ನಿಮಗೆ ಮನೆ ಇದೆ ಜನರಿದ್ದಾರೆ ಬಟ್ಟೆಗಳಿವೆ ದೇಹ ಇದೆ ನಿಮ್ಮ ಮನಸ್ಸಿನ ಒಳಗಿರೋ ವಿಷಯಗಳಿವೆ ಇವೆಲ್ಲನೂ ಸಂಗ್ರಹ ಮಾಡಿದ್ದೀರಿ ನೋಡಿ ನೀವು ಮಲಗೋ ಮುಂಚೆ ನಿಮ್ಮ ಕಣ್ಣನ್ನು ಮುಚ್ಚಿ ಅವೆಲ್ಲನೂ ಪಕ್ಕದಲ್ಲಿಡ್ಲಿಕ್ಕೆ ಆಗತ್ತಾ ನೋಡಿ ಬೌದ್ಧಿಕವಾಗಿನೂ ಅದನ್ನು ಪಕ್ಕಕ್ಕೆ ಇಡಕ್ಕೆ ಪ್ರಯತ್ನಿಸಿ ಮತ್ತು ಮಲಗಿ ಪ್ರತಿದಿನ ನೀವೇ ನೋಡ್ತೀರಿ ಒಂದು ದಿನ ನೀವು ಹೇಗೆ ಹೇಳ್ತೀರಾ ಅಂದ್ರೆ ನೀವು ಏನನ್ನ ಅಸಾಧ್ಯ ಅಂತ ಅಂದುಕೊಂಡಿದ್ರೋ ಆ ರೀತಿ ನಿಜವಾಗ್ಲೂ ಜಾಗೃತರಾಗಿ